ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸಿಲ್ವರ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ ಎಲ್ಲರಿಗೂ ಕೂಡ ಗೊತ್ತು ಸ್ಯಾಂಡಲ್ವುಡ್ ನಲ್ಲಿ ಯಾವುದಾದ್ರೂ ಸೆಲೆಬ್ರಿಟಿ ಬರ್ತ್ ಡೇ ಇದೆ ಅಂತಂದ್ರೆ ಅವತ್ತು ಏನೋ ಒಂದು ಸ್ಪೆಷಲ್ ಆಗಿ ಅವರ ಸಿನಿಮಾದ ಏನಾದ್ರೂ ರಿಲೀಸ್ ಆಗುವಂತದ್ದಾಗಿರಬಹುದು ಹಾಗೆ ಆ ಸೆಲೆಬ್ರಿಟಿ ಆ ದಿನ ಏನು ಮಾಡ್ತಾರೆ ಅನ್ನುವಂತ ಕುತೂಹಲ ಹಾಗೆ ನಮ್ಮಂತ ಫಿಲಂ ರಿಪೋರ್ಟರ್ಸ್ ಗೆ ಅವತ್ತು ಫುಲ್ ವರ್ಕ್ ಅಂತಾನೆ ಹೇಳಬಹುದು ಆ ಸೆಲೆಬ್ರಿಟಿ ಅವತ್ತು ಏನು ಮಾಡ್ತಾರೆ ಫ್ಯಾನ್ಸ್ ಅವರನ್ನ ಮೀಟ್ ಆಗಕ್ಕೆ ಹೋಗುವಂತದ್ದು ಆ ತರದೆಲ್ಲ ಇರುತ್ತೆ ಸೋ ಇವತ್ತು ಆಫ್ ಕೋರ್ಸ್ ನಿಮಗೆ ಗೊತ್ತಿರುತ್ತೆ 31st यार बर्थडे अंत निमेलू गे नम कन्नड सिनिमादल्ली साकष्टु सिनिमागळन्ना तन्न अभिनयद मूलकने आक्टर ओंदु उत्तम आक्टर अंत गुर्तिसिकोंडिरुवंत प्रमोद शेट्टी अवर बर्थडे इवत्तु सो बर्थडे सलुवागि इवत्तु नम्म जोते इद्दारे प्रमोद शेट्टी अवरे मोदलनेदागि हुट्टु हब्बद हार्दिक शुभाशयगळु निमगे धन्यवादगळु इन्नु नम्म जोते इवत्तु लोकेश अवरु इद्दारे स्टेप अप लोकेश ई सिनिमाद प्रोड्यूसर कूड सर निमगू कूड कार्यक्रमक्के स्वागत कथेनु बर्तिरोदु अवने कथे बर्दिरोरु कूड अवरे सो प्रमोद शेट्टी अवरे बर्थडे इवत्तु सो एष्टु खुशी आगिद्दीरा निम्मदे सिनिमा कूड इवत्तु अनौंस आग्ता इदे अंद्रे टाइटल पोस्टर रिलीज आग्ता इदे यस ऑब्वियसली खुशी इरुत्ते अंद्रे हुट्टिदब्बद दिन यावदे ओंदु विशेष ಆದ್ರೂನು ಅದರ ಬಗ್ಗೆ ನಮಗೆ ಸಂತೋಷ ಇದ್ದೇ ಇರುತ್ತೆ ಸೋ ಈ ಸಿನಿಮಾದ ಪೋಸ್ಟರ್ ಅಥವಾ ಫಸ್ಟ್ ಲುಕ್ ಅದರ ಜೊತೆ ಟೈಟಲ್ ಎಲ್ಲವನ್ನು ಅಂದ್ರೆ ಈ ಸಿನಿಮಾದ ಕಂಪ್ಲೀಟ್ ಪ್ರಮೋಷನ್ ನೇ ಆಕ್ಚುಲಿ ಮುಹೂರ್ತ ಇವತ್ತು ಅಂತ ಹೇಳಬಹುದು ಸಿನಿಮಾಕ್ಕೆ ಸಿನಿಮಾ ಕಂಪ್ಲೀಟ್ ಆಗಿದೆ ಪ್ರಮೋಷನ್ಸ್ ಇನ್ನು ಶುರು ಮಾಡಿರಲಿಲ್ಲ ಸೋ ಯಾವತ್ತು ಶುರು ಮಾಡೋದು ಅನ್ನೋ ಡಿಸ್ಕಷನ್ ಅಲ್ಲಿ ಲೋಕಿ ತಗೊಂಡು ಇದೇ ಡೇಟಿಗೆ ಹಾಕಿದಾನೆ ಓಕೆ ಸೋ ಹಾಗಾಗಿ ಇವತ್ತಿಂದ ಈ ಜಲಂಧರ ಸಿನಿಮಾದ ಪ್ರಮೋಷನ್ ಶುರು ಆಗ್ತಾ ಇದೆ ಖುಷಿ ಇದೆ ಆಬ್ವಿಯಸ್ಲಿ ಬರ್ತ್ಡೇ ದಿನ ನಂದೊಂದು ಸಿನಿಮಾದ ಪೋಸ್ಟರ್ ಅಥವಾ ಯಾವುದು ಏನೇ ಒಂದು ಕಂಟೆಂಟ್ ರಿಲೀಸ್ ಆದರೂ ಅದರ ಬಗ್ಗೆ ಬಹಳ ಖುಷಿ ಇರುತ್ತೆ ಯಾಕಂದ್ರೆ ನಮ್ಮನ್ನ ನೋಡುವಂತ ಜನರಿಗೆ ಏನೋ ಒಂದು ಸಿಕ್ಕದಂಗ ಆಗುತ್ತೆ ಒಂದು ಸಣ್ಣದಾಗಿ ಒಂದು ಮೆಟೀರಿಯಲ್ ಸಿಕ್ಕದಂಗ ಆಗುತ್ತೆ ಸೋ ಅವರು ಅದನ್ನ ಇಟ್ಕೊಂಡು ಸಂಭ್ರಮಿಸುತ್ತಾರೆ ಸೋ ಆ ತರದ ವಿಚಾರದಲ್ಲಿ ಐ ಆಮ್ ವೆರಿ ಹ್ಯಾಪಿ ಓಕೆ ಜಲಂಧರ ಅನ್ನುವಂತದ್ದು ಸ್ವಲ್ಪ ಡಿಫರೆಂಟ್ ಆಗಿದೆ ಟೈಟಲ್ ಕೇಳಿದಾಗಲೇ ಒಂದು ರೀತಿಯಾಗಿ ನೀರು ನೀರಿನ ಮಧ್ಯೆ ಮಾಡಿರುವಂತ ಸಿನಿಮಾ ಅಂತ ಅನ್ಸುತ್ತೆ ಸೋ ಈ ಸಿನಿಮಾದ ಬಗ್ಗೆ ಹೇಳೋದಾದ್ರೆ ಜಲಂಧರ ಅನ್ನೋದು ಒಬ್ಬ ರಾಕ್ಷಸನ ಹೆಸರು ಸೋ ಆ ರಾಕ್ಷಸನ ಸಂಹಾರಕ್ಕೆ ಬರುವಂತ ಪಾತ್ರ ನಂದು सो यारु केट्टदन्न संहार माड्तारो अवनु सिनिमाद नायकनागि उळ्कोतने सो हागागि इल्लांद्रे एल्ल पात्रगळु नायकक्के नायक अथवा नायकी पात्रगळेल्लवू कूड समनागे इदे ई सिनिमादल्लि यारु हेच्चु कडिमे अन्नो तर एनू इल्ल आदरे आ केट्टदन्न तोळेदु हाकि समाजदल्लि ओंदु ओळ्ळेय मुखवन्न तोरिसुवंतवनु नायकनागुत्तने हागागि नानु ई सिनिमाद फेस आफ् दिस फिल्म अंत हेळबहुदु ओके लोकि कथे बरेदाग तुंबा इष्ट आगित्तु अवनु ओन् लैन् हेळिद ननगे वेरी लांग बैक मे बी अरउंड 4-5 इयर्स बैक नन के अद्रद वन लाइन नानद इगारू है कथेना अरे इला गुरु मीन बास ऐनारण इन अंत ना यारगू हेबड़ नाने डैरेक्ट सूम्ने सो आवर वर्ष स्टेप अप स्टूडियोस इन्वेस्टर हुड़कताने सो अदा नर नानू तुम बिजी आगे करोना अब बनु एर वर्ष अलगू ಸೋ ಅದಾದ್ಮೇಲೆ ಫೈನಲಿ ಕರೋನಾ ಮುಗಿದ ಮೇಲೆ ಒಂದ ದಿನ ಓಡ ಬಂದ ಬಂದು ಹೇಳ್ದ ಬಾಸ್ ನೀ ಮಾಡ್ತೀರಾ ಮಾಡಲ್ವಾ ಹೇಳ್ಬಿಡಿ ನನಗೆ ಅಂತ ಸೋ ಅವನು ರೊಚ್ಚಿಗೆದ್ದಿದ್ದು ಗೊತ್ತಾಯ್ತು ಅವನಿಗೂ ವಯಸ್ಸಾಗ್ತಿದೆ ಇನ್ನು ಜಾಸ್ತಿ ಹೇಳ್ದಾಡಿದ್ರೆ ಅವನು ಆ್ಯಕ್ಟ್ ಮಾಡೋಕ್ಕಾಗಲ್ಲ ಅಂತೇಳಿ ಸರಿ ಲೋಕಿ ನೀನು ಯಾರನ್ನಾದ್ರೂ ಡೈರೆಕ್ಟರ್ನ ಹಾಕೊಂಡು ಮಾಡಮ್ಮ ನಾನು ಇರ್ತೀನಿ ಸಿನಿಮಾದಲ್ಲಿ ನಿಮ್ಮ ಜೊತೆಲಿ ಇರ್ತೀನಿ ನೋ ಇಶ್ಯೂಸ್ ನೀನು ಬೇರೆ ಡೈರೆಕ್ಟರ್ನ ಹಾಕೊಂಡು ಮಾಡು ಅಂತ ಆವಾಗ ವಿಷ್ಣು ಅವರು ಬಂದರು ಸೋ ವಿಷ್ಣು ಮತ್ತೆ ಇವನು ಕೂತು ಆ ಕಥೆನ ಕಂಪ್ಲೀಟ್ಲಿ ರೀರೈಟ್ ಮಾಡಿ ಅಂದ್ರೆ ಸಬ್ಜೆಕ್ಟ್ ಅದೇ ಇದ್ರೂನು ಸ್ಕ್ರೀನ್ ಪ್ಲೇ ವೈಸ್ ಆಗಲಿ ಡೈಲಾಗ್ ವೈಸ್ ಆಗಲಿ ಅದನ್ನ ಕಂಪ್ಲೀಟ್ಲಿ ರೀರೈಟ್ ಮಾಡಿ ಅವರು ಇಡೀ ತಂಡ ತುಂಬಾ ಒಂದು ಅದ್ಭುತವಾದ ಒಂದು ಪಿಕ್ಚರೈಸೇಷನ್ ನ ತಗೊಂಡ್ಬಂದ್ರು ಸೋ ತಗೊಂಡ್ಬಂದು ಮತ್ತೆ ರೀಡಿಂಗ್ ಕೊಟ್ಟಾಗ ತುಂಬಾ ಚೆನ್ನಾಗಿದೆ ವಿ ಕ್ಯಾನ್ ಗೋ ಆನ್ ಫ್ಲೋರ್ ಅಂತ ಅನ್ನಿಸ್ತು ಸೋ ಅವತ್ತಿಂದ ಶೂಟ್ ಹೊರಟ್ವಿ ಅವತ್ತಿಂದ ಇವರ ನಿರ್ಮಾಪಕರು ಎಲ್ಲರೂ ಕೈ ಜೋಡಿಸಿದ್ರು ಇವನ ಜೊತೆಲಿ ಸೋ ಅವತ್ತಿಂದ ಇಲ್ಲಿವರೆಗೂ ಒಂದು ಪಾಸಿಟಿವ್ ಜರ್ನಿ ಬಂದಿದೆ सो ಈಗ ಜಲಂಧರ ಸಿನಿಮಾದ ಟೈಟಲ್ ಲಾಂಚ್ ಯಾಕಂದ್ರೆ ಇದಕ್ಕೆ ವರ್ಕಿಂಗ್ ಟೈಟಲ್ ಎಲ್ಲ ಬೇರೆ ಇಟ್ಟಿದ್ವಿ ಓಕೆ ಸೋ ಇದೇ ಟೈಟಲ್ ಬೇಕು ಅನ್ನೋದಕ್ಕೆ ಒಂದಿಷ್ಟು ಹೋರಾಟಗಳಿತ್ತು ಒಂದು 10 ರಿಂದ 15 ಹೆಸರುಗಳು ಬಂದೋಯ್ತು ಏನೇನೋ ಬಂದೋಯ್ತು ಅಂದ್ರೆ ನಮಗೆ ಒಂದು ಸ್ವಲ್ಪ ಇಂಗ್ಲಿಷ್ ಟೈಟಲ್ ಬಂದ್ರೆ ಇಷ್ಟ ಆಗಲ್ಲ ಸೋ ಕನ್ನಡದಲ್ಲೇ ಏನಾದರೂ ಸಿಗುತ್ತಾ ಅನ್ನೋದನ್ನ ಹುಡುಕ್ತಾ ಇದ್ವಿ ಓಕೆ ಸೋ ಕನ್ನಡದಲ್ಲಿ ಫೈನಲಿ ಒಂದು ಅದ್ಭುತವಾದ ಟೈಟಲ್ ಸಿಕ್ತು ಸೋ ಅಂದ್ರೆ ಕಾಕತಾಳಿಯ ಅಂತಾನು ಹೇಳಬಹುದು ಅಥವಾ ಅಂದ್ರೆ ಏನೋ ಬೇರೆ ಹುಡುಕಕ್ಕೆ ಹೋದಾಗ ಇದು ಸಿಕ್ಕಿದ ಪದ ಓಕೆ ಇದಕ್ಕೆ ಪರ್ಯಾಯ ಪದ ಬೇರೆ ಏನಾದರೂ ಇದೆಯಾ ಅಂತ ಅದನ್ನೇನೋ ಹುಡುಕ್ತಾ ಹೋದಾಗ ಈ ಪದ ಸಿಕ್ತು ಈ ಪದ ತುಂಬಾ ಚೆನ್ನಾಗಿ ರಿಲೇಟ್ ಆಗ್ತಿತ್ತು ಅಂದ್ರೆ ಒಂದು ಸಿನಿಮಾ ಅದಕ್ಕೆ ಏನು ಬೇಕೋ ಅದನ್ನ ತಗೊಳ್ಳತೆ ಅಂತ ಹೇಳೋದಕ್ಕೆ ಈ ಟೈಟಲ್ ಕೂಡ ಹಾಗೇನೇ ಬೇರೆ ಏನೋ ಹುಡುಕ್ತಾ ಹೋದಾಗ ಈ ಟೈಟಲ್ ಸಿಗುತ್ತೆ ನಮಗೆ ಅಂಡ್ ಈ ಟೈಟಲ್ ನ ನಾವು ಅದನ್ನ ಕಂಪ್ಲೀಟ್ಲಿ ಸ್ಟಡಿ ಮಾಡಿದಾಗ
ನಮ್ಮ ಸಿನಿಮಾಗೆ ತುಂಬ ಎಕ್ಸಾಕ್ಟ್ ಮ್ಯಾಚ್ ಅಂದರೆ ಆ ಕಥೆಗೂ ಮತ್ತು ಆ ಟೈಟ್ಲ್ಗೂ ತುಂಬ ಚೆನ್ನಾಗಿ ರಿಲೇಟ್ ಆಗುತ್ತೆ ಅಂತ ಅನ್ನಿಸ್ತು. ಆ್ಯಂಡ್ ಸೌಂಡಿಂಗ್ ಕೂಡ ಜಲಂಧರ ತುಂಬ ಚೆನ್ನಾಗಿದೆ. ಸೊ ವಿ ಥಾಟ್ ದಿಸ್ ವಿಲ್ ಸ್ಟಿಕ್ ಅಂತ. ಹಾಗಾಗಿ ಈ ಸಿನಿಮಾದ ಟೈಟಲ್ ಲಾಂಚ್ ಮತ್ತು ಪ್ರಮೋಷನ್ಸನ್ನು ಶುರು ಮಾಡ್ಕೊಂಡಿದ್ದೀವಿ. ಓಕೆ, ಸೂಪರ್. ಲೋಕೇಶ್ ಅವರ ನೀವು ಹೇಳಿ, ಯಾಕಂದರೆ ನಾವು ಈ ಥರ ನೀರಿನ ಸಬ್ಜೆಕ್ಟ್ ಅಂದರೆ ಈ ಬಾಲಿವುಡ್ ಹಾಲಿವುಡಲ್ಲಿ ಜಾಸ್ತಿ ನೋಡಿರ್ತೀವಿ, ಅದಕ್ಕೆ ಜಾಸ್ತಿ ಎಫರ್ಟ್ ಕೂಡ ಬೇಕಾಗಿರುತ್ತೆ. ಸೊ ನೀವು ಈ ಕಥೆನ ಬರೀಲಿಕ್ಕೆ ಏನಾದರೂ ಇನ್ಸ್ಪಿರೇಷನ್ ಇತ್ತ, ಅಥವಾ ಈ ಥರ ಕಥೆನ ಮಾಡಬೇಕು ಅಂತ ಮೊದಲೇ ಅಂದ್ಕೊಂಡಿದ್ರ? ಹೆಂಗೆ ಇಲ್ಲ, ನನಗೆ ಈ ಕತೆ ಏನಂದರೆ ನನ್ನ ನೇಟಿವಿಟಿಗಿತ್ತು. ನನ್ನ ನೇಟಿವಿಟಿಗೆ ಇದ್ದಾಗ ನಾನು ಯೂಶ್ವಲಿ ಅದನ್ನೇ ನಂಬ್ತೀನಿ, ಕತೆ ಯಾವಾಗಲೂ ಸ್ಟ್ರಾಂಗ್ ಇರಬೇಕು, ನೇಟಿವಿಟಿಗೆ ಇರಬೇಕು, ಆ ಥರದ್ದು ಮಾಡಿದ್ರೆ ಕನೆಕ್ಟ್ ಆಗುತ್ತೆ ಈಸಿಲಿ ಆಡಿಯನ್ಸ್ಗೆ. ಇರೋದು ನನ್ನ ಪಾಯಿಂಟು. ಸೊ ಅದನ್ನ ಇಟ್ಕೊಂಡು ನಮ್ಮ ನೇಟಿವಿಟಿಗೆ ಒಂದು ಕತೆ ಇದೆಯಲ್ಲ ಅದು, ಇದನ್ನು ಡೆವಲಪ್ ಮಾಡ್ಬೋದಲ್ಲ ಅಂತೇಳಿ ನಾನು ಡೆವಲಪ್ ಮಾಡ್ತಾ ಶುರು ಮಾಡಿದೆ. ಡೆವಲಪ್ ಆಗಿದ ತಕ್ಷಣ ಅಣ್ಣನ ಕರೆದೆ, ಕರೆದ್ಬಿಟ್ಟು ಗುರು ಈ ಥರ ಇದೆ ಒಂದು ಸಬ್ಜೆಕ್ಟು ಕೇಳಿದ್ದೀವಿ. ನಾವಿಬ್ಬರು ಸುಮ್ಮನೆ ಏನೋ ಆ ಮೀಟಿಂಗ್ ಯಾವೋ ಒಂದು ಸಡನ್ ಮೀಟಿಂಗ್ ಅಂತ ಥರನೇ ಆಯಿತು ಆ್ಯಕ್ಚುಲಿ. ಅಲ್ಲಿಂದ ಶುರು ಆಯಿತು. ಹೇಳಿದೆ ಇಲ್ಲ ಮಚ್ಚ ಚೆನ್ನಾಗಿದೆ ಅಂತ ಹೇಳಿ ಯಾವಶ್ಯೂ ಇವರು ಹೇಳ್ದಂಗೆ ಶುರು ಮಾಡಿಕೊಂಡು ನಾವು ಮಾಡೋಣ ಅಂತೇಳಿ. ಡಿಲೇ ಆಗ್ತಾ ಆಗ್ತಾ ನಾವು ಇವತ್ತೆ ಪ್ರೊಡಕ್ಷನ್ ಮಾಡೋ ಥರದ್ದಾಯಿತು. ಸೊ ಇದಕ್ಕೆ ನಾನು ಈ ಪ್ರೊಡಕ್ಷನ್ ಹೌಸ್ ಅಂತ ಮಾಡಿಕೊಂಡೆ, ಅದಕ್ಕೆ ನಂಗೆ ಪ್ರೊಡ್ಯೂಸರ್ಸ್ ಅಂತ ಬೇಕಿತ್ತು. ಸೊ ಆ ಟೈಮಲ್ಲಿ ಮದನ್ ಅವ್ರು ಬಂದರು, ರಾಮಚಂದ್ರ ಅವ್ರು ಬಂದರು, ಪದ್ಮನ ಅವರು ಬಂದರು, ಚಂದ್ರಮೋಹನ್ ಅಂತ ಹೇಳಿ ಬಂದರು. ಸೊ ಇವರಿಂದ ಪ್ರೊಡಕ್ಷನ್ ಮೂವ್ ಆಗ್ತಾ ಶುರುವಾಯಿತು. ಆ್ಯಂಡ್ ಈ ಕತೆ ಎಸ್ಪೆಷಲಿ ನನಗೆ ತುಂಬ ಕಾಡ್ತಾ ಇತ್ತು. ಯೂಶ್ವಲಿ ಏನಂದರೆ ಅಲ್ಲಿ ನೇಟಿವಿಟಿಗೆ ಇದ್ದಾಗ ಅಲ್ಲೊಂದಷ್ಟು ಕಲ್ಚರಲ್ ಆ್ಯಕ್ಟಿವಿಟೀಸ್ ಇರುತ್ತೆ, ಅದನ್ನೂ ತರಬೇಕು ಈ ಸಿನಿಮಾದಲ್ಲಿ. ನೋಡಿದಾಗ ಒಂದು ಕಲ್ಟ್ ಮೂವಿ ಅನಿಸ್ಬೇಕು ಆ ಥರದ್ದು. ಆಮೇಲೆ ಪ್ರಮೋದ್ ಸರ್ ಏನಕ್ಕೆ ಈ ಪಾತ್ರಕ್ಕೆ ಆಯ್ಕೆ ಮಾಡಿಕೊಂಡೆ ಅಂದರೆ, ಆ ಆ ಪಾತ್ರ ಹೇಗಿದೆ ಅಂದರೆ ಸಾಫ್ಟಾಗೇ ಇರ್ತಾನೆ, ಬಟ್ ಅವ್ನು ನೋಡಿದ್ರೆ ಒಂಚೂರು ಎದುರ್ಕೊಬೇಕು, ಆ ಎದುರುಗಡೆ ಇರೋನು ಯಾವ್ದಾದ್ರು ಯಾರು ಎದುರಬೇಕು ಅವ್ನು ನೋಡಿದ್ರೆ ಈ ಪಾತ್ರ ನೋಡಿದ್ರೆ. ಕೊನೆ ಕೊನೆ ಕ್ಲೈಮ್ಯಾಕ್ಸ್ ಬರ್ತಾ ಇದ್ದಾಗ ಇಡೀ ಯಾರು ಕಲ್ಪ್ರೇಟ್ಸ್ ಇರ್ತಾರೆ ಅಥವಾ ಯಾರು ಇರ್ತಾರೆ ಗುರು ಅವನಂದ್ರೆ ಬಿಡಲ್ಲ ಗುರು ನಮ್ಮನ್ನ ಅನ್ನೋ ಮಟ್ಟಕ್ಕೆ ಆಗಬೇಕು, ಬಟ್ ಅವರು ಇವ್ರಿಗೆ ಅಷ್ಟೇ ಟಾಸ್ಕ್ ಕೊಡ್ತಾ ಹೋಗ್ತಾರೆ. ಆದರೂ ಆ ಥರದ್ದಾಗಬೇಕು, ಆ ಕಣ್ಣುಗಳು ಬೇಕು ನನಗೆ, ಆ ಥರದ್ದೊಂದು ಎನರ್ಜಿ ಇರಬೇಕು, ಆ ಕಣ್ಣು ಬೇಕು, ನೋಡಿದ್ರೆ ಹಿಂಗೆ ಮುಂದೆ ಬಂದ ಅಂದರೆ ಎದುರಬೇಕು ಆಪೋಸಿಟ್ ಇರೋನು, ಈ ಥರದ್ದೆಲ್ಲ ಯೋಚನೆ ಮಾಡ್ತಾ ಇದ್ದಾಗ ಪ್ರಮೋದ್ ಸರ್ ಇದಕ್ಕೆ ಆ್ಯಕ್ಟ್ ಅನ್ನಿಸ್ತು. ಹಾಗಾಗಿ ಓಕೆ. ಪ್ರಮೋದ್ ಶೆಟ್ಟಿ ಅವರ ಬರ್ಡೇ ಇವತ್ತು, ಸೊ ಸಿನಿಮಾದ ಟೈಟಲ್ ಲಾಂಚ್ ಮಾಡಿ ಅವ್ರಿಗೊಂದು ಸರ್ಪ್ರೈಸ್ ಅಂದರೆ ಗಿಫ್ಟನ್ನೇ ಕೊಟ್ಟಿದ್ದೀರಾ. ನಿಮ್ಮಿಬ್ಬರು ಒಡನಾಟದ ಬಗ್ಗೆ ಹೇಳೋದಾದರೆ ಹೆಂಗೆ ಅಂತ? ಸುಮಾರು ವರ್ಷ ಆಯಿತು ಅಂದರೆ ಅವನು ಪಾಸ್ಟ್ ನಾನು ಉಳಿದವರು ಕಂಡಂತೆ ಆದ್ಮೇಲಿಂದ ಅವನ್ನ ಮೀಟ್ ಮಾಡೋಕ್ಕೆ ಶುರು ಮಾಡಿತ್ತು. ರಕ್ಷಿತ್ಗೆ ಹಳೆ ಫ್ರೆಂಡು, ನಮ್ಮ ರಕ್ಷಿತ್ ಶೆಟ್ಟಿಗೆ ಹಳೆ ಫ್ರೆಂಡ್ ಇನ್ ದ ಸೆನ್ಸ್ ಅವರೆಲ್ಲ ಥಿಯೇಟ್ರ್ ಮಾಡ್ಬೇಕಾದ್ರೆ ಇವನು ಜೊತೆಲಿದ್ದ. ಸೊ ರಕ್ಷಿತ್ದ ಬೆಳವಣಿಗೆ ನೋಡ್ತಾ ನೋಡ್ತಾ ಜೊತೆಲೇ ಸಂಭ್ರಮಿಸ್ದಂಥ ಹುಡುಗ. ಸೊ ಹಂಗಾಗಿ ನಮಗೆಲ್ರಿಗೂ ಕ್ಲೋಸ್ ಇದ್ದ ಅವನು. ಯಾವತ್ತೇ ರಕ್ಷಿತ್ ಮನೆಗೆ ಹೋದರೂ ಸಿಗ್ತಿದ್ದ, ಅಥವಾ ಈ ಥರದ್ದು ಏನೇ ಐಡಿಯಾಸ್ ಬಂದರೂ ಅದನ್ನು ಶೇರ್ ಮಾಡ್ಕೋತಿದ್ದ. ಸೊ ಹಾಗಾಗಿ ಆ ಒಡನಾಟ ತುಂಬ ಚೆನ್ನಾಗಿ ಬೆಳೀತಾ ಬಂತು. ಆ್ಯಂಡ್ ನಮ್ಮ ಸರ್ಕಲಲ್ಲಿರುವಂಥವನು ಏನೋ ಒಂದು ಹೊಸ ಸಾಹಸಕ್ಕೆ ಕೈ ಹಾಕ್ತಿದ್ದಾನೆ ಅಂದಾಗ ಅದಕ್ಕೆ ನಾವು ಕೈ ಜೋಡಿಸ್ಬೇಕೇ ಹೊರತು ಅದನ್ನು ಡಿಸ್ಟ್ರಾಯ್ ಮಾಡಬಾರ್ದು. ಸೊ ಅದು ಸರಿ ಇಲ್ಲ ಅಂದರೆ ತಿದ್ದಬೇಕು, ಸರಿ ಇದ್ದಾಗ ಅದಕ್ಕೆ ಕೈ ಜೋಡಿಸ್ಬೇಕು. ಸೊ ಇದು ಸರಿ ಇದೆ ಅಂತ ಅನ್ನಿಸ್ತು ಅವ್ನು ಹೊರಟಿರೋ ದಾರಿ. ಸೊ ಹಾಗಾಗಿ ಅವ್ನು ಕೈ ಜೋಡಿಸೋದಕ್ಕೆ ಮನ್ಸು ಮಾಡಿದೆ. ಓಕೆ ಓಕೆ. ರಕ್ಷಿತ್ ಶೆಟ್ಟಿ ಅವರು ಈ ಸಿನಿಮಾದಲ್ಲಿ ಇಲ್ಲ, ಬಟ್ ಆದರೂ ವಿತ್ ಬ್ಲೆಸ್ಸಿಂಗ್ಸ್ ಆಫ್ ರಕ್ಷಿತ್ ಶೆಟ್ಟಿ ಅಂತ ಪೋಸ್ಟರಲ್ಲೆಲ್ಲ ನೋಡ್ತಾ ಇದ್ದೀವಿ. ಹೆಂಗೆ ಸರ್ ಇದು? ಆ್ಯಕ್ಚುಲಿ ಇದು ಗ್ರ್ಯಾಟಿಟ್ಯೂಡು, ನಾನು ಅವ್ನು ತೋರಿಸ್ತಾ ರಕ್ಷಿತ್ ಅವ್ರು ತೋರಿಸ್ತಾ ಇರೋದು. ಬಟ್ ಇದು ಆಗಿದ ತಕ್ಷಣ ನಾವಿಬ್ರು ಇಲ್ಲೇ ಇದೇ ಸ್ಪಾಟಲ್ಲಿ ಮಾತಾಡಿದ್ವಿ. ಓಕೆ, ರಕ್ಷಿತ್ ಅವರು ಇದ್ರು, ಇದು ಏನ್ ಮಚ ನಿನ್ನ ನನ್ನ ದೇವ್ರು ಮಾಡ್ತಾ ಇದ್ದೆ, ಇದೆಲ್ಲ ಯಾಕೆ ಮಚ ಇದೆಲ್ಲ ಬ್ಲೆಸ್ಸಿಂಗ್ಸ್ ಗಿಸ್ಸಿಂಗ್ಸ್ ಎಲ್ಲ ಹಾಕೊಳ ಅಂದ್ರೆ ಯೂಶ್ವಲಿ ಇಷ್ಟ ಆಗಲ್ಲ ಅವನಿಗೆ ಆಗಲಿ ನಮ್ಮ ತಂಡದಲ್ಲಿ ಯಾರಿಗೇ ಆಗಲಿ. ಅದು ದೊಡ್ಡವರಾಗಬಾರ್ದು, ಯಾವತ್ತು ಮನುಷ್ಯ ಮನುಷ್ಯನಾಗೇ ಇರಬೇಕು, ಹಿ ಶುಡ್ ನಾಟ್ ಬಿಕಮ್ ಗಾಡ್. ಸೊ ಹಂಗೆ ಅದು ಜನ ಮಾಡಿದಾಗ ಬೇರೆ, ನಮ್ಮನ್ನು ನಮ್ಮ ಸುತ್ತಮುತ್ತ ಇರೋರೇ ಕರೀದಾಗ ಅದು ತುಂಬ ಡಿಸ್ಟರ್ಬಿಂಗ್ ಅಂತ ಅನಿಸುತ್ತೆ. ಸೊ ಅವನು ಇದನ್ನೆಲ್ಲ ತೆಗೆದುಬಿಡು ಹಾಕ್ಬಿಡ ಅಂತಂದ. ಬಟ್ ಇವನು ಇವನ್ ಗ್ರ್ಯಾಟಿಟ್ಯೂಡ್ ಉಳಿಸ್ಕೊಳ್ಳೋದಕ್ಕೋಸ್ಕರ ಅದನ್ನು ಇಟ್ಟಿದ್ದಾನೆ. ಆ್ಯಂಡ್ ಇಟ್ಟಿರೋದಕ್ಕೂ ರೀಸನ್ ಇದೆ ಅಂದರೆ, ಅವನು ಪ್ರತಿಯೊಂದು ಸರಿ ಲೋಕಿ ಏನಾದರೂ ಒಂದು ಒನ್ ಲೈನರ್ ತೊಗೊಂಡೋಗಿ ಹೇಳಿದಾಗ ಇದು ಚೆನ್ನಾಗಿಲ್ಲ ಮಚ್ಚ, ಇದು ಚೆನ್ನಾಗಿದೆ ಮಚ್ಚ ಅಂತ ಅಟ್ಲೀಸ್ಟ್ ಅವನು ಗೈಡ್ ಮಾಡಿದ್ದಾನೆ. ಸೊ ಈ ಸಿನಿಮಾ ಇಲ್ಲಿವರೆಗೂ ಬರೋದಕ್ಕೆ ಬ್ಯಾಕ್ಗ್ರೌಂಡಲ್ಲಿ ಒಂಥರ ಇಂಡೈರೆಕ್ಟ್ಲಿ ಸಪೋರ್ಟ್ ಮಾಡಿದ್ದಾನೆ ಅಂತಲೇ ಹೇಳ್ಬೋದು ಮಾರಲಿ. ಸೊ ಹಂಗಾಗಿ ಇಟ್ಸ್ ವರ್ತ್. ನನಗೇನೋ ತಲೆಯಲ್ಲಿ ಬಂತ ತಕ್ಷಣ ಹೋಗಿ ಹೇಳ್ತಾ ಇದೆ, ಒಂದು ವಿಡಿಯೋ ಆದ ತಕ್ಷಣ ಒಂದು ಶೂಟ್ ಆಗಿರೋದು ವಿಡಿಯೋ ಆಗಿದೆ ನೋಡು, ಹೇಗಿದೆ ಹೇಗೆ ಅನಿಸ್ತಾ ಇದೆ, ಎಲ್ಲಿ ತಪ್ಪಿದ್ರೆ ಸರಿ ತಪ್ಪಿದೆ ನೋಡು ಅಂತ, ಇಲ್ಲ ಅಂದ್ರೆ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೆ. ಸೊ ಆ ಬಾಂಡಿಂಗು ಅವರು ಜೊತೆಲೇ ಇದ್ದಾರೆ ಅನ್ನೋ ಫೀಲ್ ನನಗೆ. ಈ ಸ್ಕ್ರೀನಲ್ಲಿ ಕಾಣಿಸಿಲ್ಲ ಅನ್ನೋದ್ರಿಂದ ಸಿನಿಮಾದಲ್ಲಿ ಸ್ಕ್ರಿಪ್ಟಲ್ಲೂ ಇದ್ದಾರೆ ಅನ್ನೋ ಫೀಲಿಂಗ್ ನನಗಿದೆ ಒಳಗಡೆ. ಸೊ ಆ ಥರದ್ದು ಇರೋದ್ರಿಂದ
ರಕ್ಷಿತ್ ಶೆಟ್ಟಿ ಅವರು ಬಂದಿದ್ದಾರೆ ಸೂಪರ್ ಏನೋ ಟೈಟಲ್ ಬರೆ ಲಾಂಚ್ ಆಗಿದೆ ರಕ್ಷಿತ್ ಶೆಟ್ಟಿ ಅವರು ಏನಾದರೂ ಇದಕ್ಕೆ ಇನ್ಪುಟ್ ಸೋ ಈ ಟೈಟಲ್ ಬಗ್ಗೆ ಏನಾದರೂ ಹೇಳಿದ್ದೀಯಾ ಇಲ್ಲ ಅವನಿಗೂ ಸರ್ಪ್ರೈಸ್ ಇದು ಟೈಟಲ್ ಓಕೆ ಹೌದು ಅವನಿಗೂ ಗೊತ್ತಿಲ್ಲ ಟೈಟಲ್ ಗೆಲ್ಲ ತಲೆ ಕೆಡಿಸಿಕೊಂಡಿದ್ದು ಡೈರೆಕ್ಟರ್ ಮತ್ತೆ ಲೋಕಿನೇ ಸೋ ಅವರು ಅವರುಗಳು ಕೊಟ್ಟಿದ್ದು ಒಂದಿಷ್ಟು ಲಿಸ್ಟ್ ಅನ್ನು ಫಿಲ್ಟರ್ ಮಾಡೋದು ಮಾತ್ರ ನಾನು ಮಾಡ್ತಿದ್ದೆ ಬಿಟ್ರೆ ನಾನು ಅಂದರೆ ಅದಕ್ಕೆ ಪರ್ಯಾಯ ಏನಾದರೂ ಬೇಕಂದ್ರು ಇದಕ್ಕೆ ಆಲ್ಟರ್ನೇಟ್ ಬೇಕು ಅಂತ ಇಂಗ್ಲಿಷ್ ಹೆಸರುಗಳು ಸುಮಾರಷ್ಟು ಬರ್ತಿತ್ತು ಒಂಥರ ಟರ್ಮಿನೇಟರ್ ತರ ಸೊ ಅದನ್ನೆಲ್ಲ ಮೀರಿ ಇನ್ನೊಂದೇನೋ ಬೇಕು ಅಂದಾಗ ಇದು ಬಂತು ಓಕೆ ಸರ್ ಇಬ್ಬರಿಗೂ ರಕ್ಷಿತ್ ಶೆಟ್ಟಿ ಅವ್ರು ಕ್ಲೋಸ್ ಆಗಿರೋದ್ರಿಂದ ಇತ್ತೀಚೆಗೆ ಚಾರ್ಲಿ ಸಿನಿಮಾಗೆ ನ್ಯಾಷನಲ್ ಅವಾರ್ಡ್ ಬಂತು ಸೊ ಏನು ಹೇಳಕ್ ಇಷ್ಟಪಡ್ತೀರಾ ಸ್ನೇಹಿತನ ಸಿನಿಮಾ ಇಲ್ಲ ಅದು ಬಹಳ ಖುಷಿ ಇದೆ ಯಾಕಂದ್ರೆ ನಾನು ಕೆಲವೊಂದು ಶೂಟ್ ಟೈಮ್ ಅಲ್ಲಿ ನೋಡಿದ್ದೀನಿ ಎಫರ್ಟ್ ಅವ್ರು ಸಿ ಒಂದೇ ಒಂದು ಶಾರ್ಟ್ ಒಂದು ಶಾರ್ಟ್ಗೆ ಅರ್ಧ ದಿನ ಆಗಿದೆ ಒಂದು ಶಾರ್ಟ್ ಸಿಂಗಲ್ ಶಾರ್ಟ್ಗೆ ಸೊ ಇವನ್ನೆಲ್ಲ ಒಂದು ಇವರೆಲ್ಲ ಒಂದು ಅಪ್ಪತ್ಕೊಂಡ್ ಬರ್ತಾರೆ ಅಪ್ಪತ್ಕೊ ಬಂದಾಗ ನಾಯಿನೂ ಹಿಂದೆ ಇರುತ್ತೆ ಸೊ ಇವ್ರ ಅಪ್ಪತ್ಕೊ ಬಂದ್ರು ಆ ನಾಯಿ ಈಗ ಲುಕ್ ಮಾಡ್ಬೇಕು ಇದೊಂದೇ ಶಾರ್ಟ್ ಹಾಫ್ ಡೇ ಆಗಿದೆ ಸೊ ಇವ್ರ ಪಾಪ ಅದು ಅದ್ರ ವೆಯ್ಟ್ ಇದೆ ಅದನ್ನ ಎತ್ಕೊಂಡ್ ಬರ್ತಾ ಇದಾರೆ ಜೊತೆಗೆ ಅಪ್ಪಿದೆ ಅದು ಹತ್ಕೊಂಡ್ ಬರ್ತಾರೆ ಹತ್ಕೊ ಬಂದಿದ ತಕ್ಷಣ ನಾಯಿ ಈಗ ನೋಡ್ಬೇಕು ಈಗ ಕಿರಣ್ ಕಡೆಯಿಂದ ಟ್ರೈ ಮಾಡ್ತಾ ಇದಾರೆ ಪ್ರಮೋ ಟ್ರೈ ಮಾಡ್ತಾ ಇದಾರೆ ಅದನ್ನ ಕರೆಯೋದಕ್ಕೆ ಆಲ್ಮೋಸ್ಟ್ ಒಂದು 10 ಟೇಕ್ ಅಲ್ಲಿ ಒಂದು 2 ಟೇಕ್ ಬರುತ್ತೆ ಅದು ಓಕೆ ಆಗಲ್ಲ ಆ 2 ಟೇಕ್ ಆ ರೀತಿ ಇಡೀ ಸಿನಿಮಾ ಕಷ್ಟಪಟ್ಟಿದ್ದಾರೆ ಒಂದೊಂದು ದಿನ ಒಂದು ಶಾರ್ಟ್ ಆಗಿರೋದು ಇದೆ ಇಡೀ ಸಿನಿಮಾಗೆ ಸೊ ಅದು ಆ ಸ್ಟ್ರಗಲ್ ಏನಿತ್ತು ಅದಕ್ಕೆ ಈ ಸಕ್ಸಸ್ ಹೇಳ್ಬೇಕಂದ್ರೆ ಪೇ ಆಫ್ ಆಗಿದೆ ಅಂತ ಅನ್ಸುತ್ತೆ ಅಲ್ವಾ ಅಂದ್ರೆ ಆ ನ್ಯಾಷನಲ್ ಅವಾರ್ಡ್ ಅನ್ನೋದು ತುಂಬಾ ಸಣ್ಣ ವಿಚಾರವೇನಲ್ಲ ಸುಮಾರಷ್ಟು ದೊಡ್ಡ ದೊಡ್ಡ ಸಿನಿಮಾಗಳ ಕಾಂಪಿಟೇಷನ್ ಮಧ್ಯದಲ್ಲಿ ನೀವು ಒಂದು ನಾಯಿನ ಇಟ್ಕೊಂಡು ಆ ಎಮೋಷನ್ಸ್ನ ಇಟ್ಕೊಂಡು ಮಾಡಿರುವಂಥ ಸಿನಿಮಾಕ್ಕೆ ನಿಮ್ಗೊಂದು ನ್ಯಾಷನಲ್ ಅವಾರ್ಡ್ ಬರುತ್ತೆ ಅಂದರೆ ಆ್ಯಂಡ್ ಎಫರ್ಟು ಕೂಡ ಹಾಗೆ ಇದೆ ಒಂದು 3 ವರ್ಷ ಕಂಟಿನ್ಯೂಸ್ ಆಗಿ ಶೂಟ್ ಮಾಡಿದಂಥ ಸಿನಿಮಾ ಅದು ಆ ನಾಯಿಗೆ ಟ್ರೈನ್ ಮಾಡಬೇಕು ಅದನ್ನು ಪ್ರಾಪರಾಗಿ ಅದು ಪರ್ಫಾರ್ಮ್ ಮಾಡಬೇಕು ಸೊ ಅದರದ್ದೆಲ್ಲ ಕೆಲಸಗಳಿದ್ದಾಗ ಸೊ ವರ್ತ್ ಇಟ್ ಅಂತ ಅನ್ಸುತ್ತೆ ನನಗೆ ಅದಕ್ಕೆ ಆ ಸಿನಿಮಾಗೆ ನ್ಯಾಷನಲ್ ಅವಾರ್ಡ್ ಬಂದಿತ್ತು ಎಸ್ ಎಸ್ ಸರ್ ಇನ್ನು ಜಲಂಧರ್ ಯೂಶ್ವಲಿ ನಾವು ನೋಡ್ತೀವಿ ಸಿನಿಮಾ ಸೆಟ್ಟೇರ್ದಾಗಿಂದಲೂ ಕೂಡ ಸಿನಿಮಾದ ಬಗ್ಗೆ ಪ್ರಮೋಷನ್ನು ಇಷ್ಟು ಶೂಟಿಂಗ್ ಆಯಿತು ಕುಂಬಳಕಾಯಿ ಹೊಡೆದ್ರು ಹಂಗೆ ಹಿಂಗೆ ಅಂತ ಪ್ರಮೋಷನ್ ಸ್ಟಾರ್ಟ್ ಮಾಡಿರ್ತಾರೆ ಅದ್ರ ಬಗ್ಗೆ ನ್ಯೂಸ್ಗಳು ಬರ್ತಾನೆ ಇರುತ್ತೆ ಬಟ್ ಜಲಂಧರ ಬಗ್ಗೆ ಬರೋದಾದರೆ ಇನ್ನೇನು ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಸ್ಟಾರ್ಟ್ ಮಾಡಬೇಕಾದ್ರೆ ಸಿನಿಮಾದ ಟೈಟಲ್ ಲಾಂಚ್ ಆಗಿದೆ ಸೊ ಯಾಕೆ ಈ ಥರ ಸ್ಟ್ರಾಟಜಿ ಅಂತ ಆ್ಯಕ್ಚುಲಿ ಪೋಸ್ಟ್ ಪ್ರೊಡಕ್ಷನ್ ಮುಗಿತಾ ಬರ್ಬೇಕಾದ್ರೆ ಟೈಟಲ್ ಲಾಂಚ್ ಮಾಡಿ ಇದು ಯಾಕೆ ಅಂತ ಹೇಳ್ತೀನಿ ಏನಂದರೆ ತುಂಬ ಈಗ ಸೇ ವಾಟ್ ಯಾವತ್ತೋ ಒಂದಿನ ನನ್ನ ಇನ್ಸಿಡೆಂಟಲ್ಲೇ ಆಗಿದೆ ಲಾಸ್ಟ್ ಟೈಮ್ ನನ್ನ ಬರ್ಡೇಗೆ ಆಗಿರ್ಬೋದು ಅದ್ರ ಲಾಸ್ಟ್ ಟೈಮ್ ನನ್ನ ಬರ್ಡೇಗೆ ಆಗಿರ್ಬೋದು ನಾನು ಮಾಡುವಂಥ ಸಿನಿಮಾದ ಪೋಸ್ಟರ್ಗಳನ್ನ ಬಿಟ್ಬಿಡ್ತಾರೆ ಸೊ ಆ ಸಿನಿಮಾ ಕಂಪ್ಲೀಟ್ ಮಾಡೋಷ್ಟೊತ್ತಿಗೆ ಕಾರಣಾಂತರಗಳಿರ್ಬೋದು ಅಂದರೆ ಸ್ಕ್ರಿಪ್ಟ್ ಆವಾಗಿನ್ನೂ ಓಕೆ ಆಗಿರುತ್ತೆ ಡೈರೆಕ್ಟರ್ ಅದ್ರ ಮೇಲೆ ಸ್ಕ್ರಿಪ್ಟ್ ಮೇಲೆ ವರ್ಕ್ ಮಾಡೋಕ್ಕೆ ಒಂದು 6 ತಿಂಗಳು ಬೇಕಾಗುತ್ತೆ ಅದಾದಮೇಲೆ ನಾವು ಶೂಟ್ಗೆ ಹೋಗೋಕೆ ನಮ್ಮ ಡೇಟ್ಸ್ ಎಲ್ಲ ಮ್ಯಾಚ್ ಮಾಡ್ಕೊಂಡು ಶೂಟ್ಗೆ ಹೋಗೋಕೆ ಇನ್ನೊಂದು 6 ತಿಂಗಳಾಗೋಗುತ್ತೆ ಸೊ ಹೀಗೆ ಒಂದು 2 ವರ್ಷ ಕಾಲ ಕಳಿತೀವಿ ಸೊ ಆ 2 ವರ್ಷದಲ್ಲಿ ಆ ಟೈಟಲ್ ತುಂಬ ಹಳೇದಾಗ್ಬಿಡುತ್ತೆ ಜನರ ಕಿವಿಲಿ ಓ ಇದು ಯಾವತ್ತೋ ಬಂದಿತ್ತಲ್ವಾ ಇದು ಏನೋ 1 ವರ್ಷದ ಮುಂಚೆ ಹೇಳಿದ್ರಲ್ವಾ ಅನ್ನೋಕ್ಕೆ ಶುರು ಮಾಡ್ತಾರೆ ಸೊ ರೀಸೆಂಟ್ ಟೈಮ್ಸ್ ಏನಾಗಿದೆ ಅಂದರೆ ನಿಮಗೆ ಮೊಬೈಲಲ್ಲಿ ದಿನಕ್ಕೆ ಬರೀ ಸಿನಿಮಾದ ಇನ್ಪುಟ್ಗಳೇ ಅಥವಾ ಸಿನಿಮಾದ ವಿಚಾರನೇ ನಿಮ್ಗೊಂದು 50 ಬರುತ್ತೆ ಸುಮ್ಮನೆ ಹಿಂಗೆ ಇಟ್ಕೊಂಡ್ರೆ ಒಂದು 50 ಸಿನಿಮಾದ ಬರುತ್ತೆ ಸೊ ಅದರಲ್ಲಿ ನಮ್ಮದು ಎಲ್ಲೋ ಕಳೆದೋಗಿರುತ್ತೆ ಈ ಪ್ರಮೋಷನ್ ಅನ್ನೋದೇನಿದೆ ಇದನ್ನು ಪೀಕ್ 2 ಮಂತ್ಸ್ ಬಿಫೋರ್ ರಿಲೀಸ್ ಅಥವಾ 3 ಮಂತ್ಸ್ ಬಿಫೋರ್ ರಿಲೀಸ್ ಒಂದೊಂದೇ ಕಾಂಟೆಂಟ್ ಬಿಡ್ತಾ ಶುರು ಮಾಡಬೇಕು ಆ್ಯಂಡ್ ಕಂಟಿನ್ಯೂಸ್ ಆಗಿ ಪ್ರಮೋಷನ್ಸೇ ಆಗ್ತಾ ಹೋಗಬೇಕು ಟಪ್ ಅಂತ ರಿಲೀಸ್ ಆಗಬೇಕು ಸೊ ಈ ಥರ ಇದ್ದಾಗ ಮಾತ್ರ ಸಿನಿಮಾ ಜನರ ತಲೆಯಲ್ಲಿ ಉಳಿಯೋಕ್ಕೆ ಸಾಧ್ಯ ಸೊ ಹಾಗಾಗಿ ನಾನು ಎಲ್ರಿಗೂ ಹೇಳೋದು ಅದನ್ನೇ ಸಿನಿಮಾ ಮುಹೂರ್ತಕ್ಕೂ ನೀವು ಬೇಕಾದ್ರೆ ಏನೂ ಪ್ರಮೋಷನ್ ಮಾಡಬೇಡಿ ಬಟ್ ಸಿನಿಮಾ ಎಂಡಿಂಗ್ ಟೈಮ್ ಇನ್ನೇನು ರಿಲೀಸ್ ಮಾಡ್ತೀವಿ ನಾವು ಅಂದಾಗ ಆವಾಗ ಒಂದು 3 ತಿಂಗಳು ಕಂಟಿನ್ಯೂಸ್ ಆಗಿ ಪ್ರಮೋಷನ್ ಮಾಡಿದ್ರೆ ಜನರ ತಲೆಯಲ್ಲಿ ಸಿನಿಮಾ ಉಳಿಯುತ್ತೆ ಆ ಕಾಂಟೆಂಟ್ ಕಾಣುತ್ತೆ ಅಂದರೆ ಪೋಸ್ಟ್ರು ಕಾಣುತ್ತೆ ಟ್ರೈಲರ್ ಕಾಣುತ್ತೆ ಸಾಂಗ್ಗಳು ಕಾಣುತ್ತೆ ಸೊ ಆ ಥರ ಆದಾಗ ಇಟ್ ವುಡ್ ಬಿ ಬೆಟರ್ ಅಂತ ನನಗನ್ಸುತ್ತೆ ಓಕೆ ಸರ್ ಇನ್ನು ಪೋಸ್ಟ್ ಪ್ರೊಡಕ್ಷನ್ ಅಂದರೆ ಇನ್ನೇನು ಸದ್ಯದಲ್ಲೇ ರಿಲೀಸ್ ಆಗೋ ಸಾಧ್ಯತೆ ಇದೆ ಅಂತ ಅನ್ಕೋತಾ ಇದ್ದೀವಿ ನೀವೇ ನೋಡಿರ್ತೀರಿ ಇವಾಗ ಇಂಡಸ್ಟ್ರಿಯಲ್ಲಿ ಪ್ರತಿ ವಾರ ಕೂಡ ಒಂದು 7 ಸಿನಿಮಾ 10 ಸಿನಿಮಾ 15 ಸಿನಿಮಾ ಹಾಗೆ ರಿಲೀಸ್ ಆಗ್ತಾ ಇದೆ ಇವಾಗ ಸಿನಿಮಾಗಳು ರಿಲೀಸ್ ಆಗ್ತಿರೋ ಸಂಖ್ಯೆಗಳೇ ಗೊತ್ತಾಗ್ತಿಲ್ಲ ಯಾವ ಸಿನಿಮಾ ಬರ್ತಿದೆ ಯಾವ ಸಿನಿಮಾ ಹೋಗ್ತಿದೆ ಅನ್ನೋಂಥದ್ದು ಕೂಡ ಗೊತ್ತಾಗ್ತಿಲ್ಲ ಸೊ ಅದ್ರ ನಡುವೆ ಜಲಾಂತರ ರಿಲೀಸ್ ಮಾಡಬೇಕಂದ್ರೆ ಒಂದು ಸ್ವಲ್ಪ ಟಫ್ ಸಿಚುವೇಶನ್ ಇದೆ ಎಲ್ಲ ನೋಡ್ಕೊಂಡು ರಿಲೀಸ್ ಮಾಡಬೇಕು ಆ ಥರ ಎಲ್ಲ ಇರುತ್ತೆ ಸೊ ನಿಮ್ಮ ಪ್ಲಾನಿಂಗ್ಸ್ ಏನು ರಿಲೀಸ್ ಬಗ್ಗೆ ಅಂತ ಅಲ್ಲ ಖಂಡಿತವಾಗ್ಲೂ ಏನಂದರೆ ಆಲ್ ಲ್ಯಾಂಗ್ವೇಜಸ್ ಸೇರಿ ವಾರಕ್ಕೆ 20-25 ಸಿನಿಮಾಗಳಿದೆ ಇಂಗ್ಲೀಷು ಹಿಂದಿ ಕನ್ನಡ ಮಲಯಾಳಮ್ಮು ತೆಲುಗು ತಮಿಳು ಯಾಕಂದರೆ ನಾವೆಲ್ಲರೂ ಕಾಂಪೀಟ್ ಮಾಡೋದಕ್ಕಿಂತ ಹೊರಟಾಗ ಕನ್ನಡ ಲ್ಯಾಂಗ್ವೇಜು ನಾವೆಲ್ಲರ ಜೊತೆ ಈಕ್ವಲ್ ಆಗಿದ್ದೀವಿ ನಾವು ಅಷ್ಟೇ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದೀವಿ ಅಥವಾ ನಾವು ಅವ್ರಿಗಿಂತನೂ ಬೆಟ್ರಾಗಿ ಪರ್ಫಾರ್ಮ್ ಮಾಡ್ತೀವಿ ಅಂತ ತೋರಿಸ್ಕೊಳ್ಳೋದಕ್ಕೆ ನಮ್ಮಲ್ಲಿ ಒಂದಿಷ್ಟು ದೊಡ್ಡ ದೊಡ್ಡ ಸಿನಿಮಾಗಳು ಬರ್ತಾಯಿದೆ ಸೊ ಈ ಗಲಾಟೆ ಮಧ್ಯದಲ್ಲಿ ನಾವು ಸಿಕ್ಕಾಕೋಬಾರ್ದು ಅನ್ನೋದೊಂದು ಖಂಡಿತವಾಗ್ಲೂ ತಲೆಯಲ್ಲಿದೆ ಬಟ್ ಅಟ್ ದ ಸೇಮ್ ಟೈಮ್ ಏನು ಅಂದರೆ ಯಾವ ಸಿನಿಮಾನೂ ಇಲ್ಲದೆ ಇರೋ ಡೇಟಾ ಇಲ್ಲ ನಿಮಗೆ ಹೌದು ವಾರಕ್ಕೇನಿಲ್ಲ ಅಂದರೂ ಕನ್ನಡ ಸಿನಿಮಾನೇ 7 ಸಿನಿಮಾ ರಿಲೀಸ್ ಆಗುತ್ತೆ ಮಿನಿಮಮ್ ಸೊ
ಸೊ ಒಂದೊಂದು ವಾರ 10 ಸಿನಿಮಾನೂ ಆಗಬಹುದು ಸೊ ಈ ದೊಡ್ಡ ಸಿನಿಮಾಗಳು ಅಥವಾ ಅಬ್ಬರದ ಸಿನಿಮಾಗಳು ಇಲ್ಲದೆ ಇರೋ ಟೈಮ್ ಅಲ್ಲಿ ಹುಷಾರಾಗಿ ನೋಡಿಕೊಂಡು ಲಿಮಿಟೆಡ್ ಥಿಯೇಟರ್ಸ್ ನ ಇಟ್ಕೊಂಡು ಯಾಕಂದ್ರೆ ತುಂಬಾ ಜಾಸ್ತಿ ನಂಬರ್ಸ್ ಆಫ್ ಥಿಯೇಟರ್ ಹಾಕೋದಕ್ಕೆ ವಿ ಆರ್ ನಾಟ್ ಎ ಸೂಪರ್ ಸ್ಟಾರ್ಸ್ ಸೊ ನಮ್ಮ ಲಿಮಿಟೇಷನ್ಸ್ ನಮಗೆ ಗೊತ್ತಿರಬೇಕು ಸೊ ಆ ಲಿಮಿಟೇಷನ್ಸ್ ಅಲ್ಲೇ ಈ ಸಿನಿಮಾನ ಎಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಓರಿಯಂಟೆಡ್ ಸಿನಿಮಾಗಳನ್ನ ನೋಡುವಂತ ಆಡಿಯನ್ಸ್ ಇದ್ದಾರೆ ಅವರೇ ನಮ್ಮ ಟಾರ್ಗೆಟೆಡ್ ಆಡಿಯನ್ಸ್ ಸೊ ಅವರಿಗೆ ಇದನ್ನ ರೀಚ್ ಮಾಡಿಸಬೇಕು ಅನ್ನೋದು ಒಂದಿಷ್ಟೆಲ್ಲ ಪ್ಲಾನ್ಸ್ ಇದೆ ಸೊ ನಿಧಾನಗತಿಯಲ್ಲಿ ಮಾಡ್ತೀವಿ ಒಂದು ವೆರಿ ಫೈನ್ ಡೇ ಅಂತ ಸಿಕ್ಕಿದಾಗ ನಮಗೆ ಏನು ಅರ್ಜೆಂಟ್ ಇಲ್ಲ 2 ತಿಂಗಳಲ್ಲೇ ಮಾಡಬೇಕು 3 ತಿಂಗಳಲ್ಲೇ ಮಾಡಬೇಕು ಅನ್ನೋ ಪ್ರೆಷರ್ ಕೂಡ ನಮಗೆ ಪ್ರೊಡ್ಯೂಸರ್ ಗಳ ಕಡೆಯಿಂದ ಇಲ್ಲ ಸೊ ಹಾಗಾಗಿ ನಾವು ಒಂದು ರೈಟ್ ಟೈಮ್ ನೋಡ್ಕೊಂಡು ಅದನ್ನ ರಿಲೀಸ್ ಮಾಡುವಂತ ಯೋಚನೆ ಮಾಡ್ತಾ ಇದ್ದೀವಿ ಓಕೆ ಇನ್ನು ಲೋಕೇಶ್ ಅವರೇ ಈ ನೀರಿನಲ್ಲಿ ಶೂಟಿಂಗ್ ಮಾಡೋದಂದ್ರೆ ತುಂಬ ರಿಸ್ಕಿ ಕೆಲಸ ಅದು ನಾವು ನೋಡಿದೀವಿ ನಮ್ಮ ಒಂದಷ್ಟು ಕಲಾವಿದರನ್ನೇ ನಾವು ಕಳ್ಕೊಂಡಿದ್ದೀವಿ ಸೊ ಈ ನೀರಲ್ಲಿ ಶೂಟಿಂಗ್ ಮಾಡಬೇಕಾದ್ರೆ ಏನು ಮುಂಜಾಗ್ರತೆ ತಗೊಂಡಿದ್ರಿ ಆಮೇಲೆ ಹೆಂಗಿತ್ತು ಏನಾದರೂ ಇನ್ಸಿಡೆಂಟ್ಸ್ ಆಗಿದ್ದು ಏನಾದರೂ ಶೇರ್ ಮಾಡ್ಕೋಬೋದಾ ಅಂದರೆ ಜಾಗ ತುಂಬ ಪರಿಚಯ ಇತ್ತು ನನಗೆ ನಾವು ಜಾಗದಲ್ಲಿ ಶೂಟ್ ಮಾಡಿದ್ವಿ ಅದು ತುಂಬ ಪರಿಚಯ ಇತ್ತು ಅದಕ್ಕೆ ನನ್ನ ಚೈಲ್ಡ್ಹುಡ್ ಇಂದ ನೋಡ್ತಾ ಬಂದಿದ್ದೆ ಬಟ್ ಅಲ್ಲಿ ಹಾಗೋ ಡೆತ್ಗಳು ನೋಡಿದ್ದೆ ಇವನ್ ಗವರ್ನಮೆಂಟೇ ಬೋರ್ಡ್ ಹಾಕಿದೆ 2012 ಅಲ್ಲಿ ಎಷ್ಟು ಜನ ಸತ್ತು 13, 14, 15 ಯಾವಾಗ ಯಾವಾಗ ಯಾರ್ಯಾರು ಸತ್ತರೂ ಅಷ್ಟು ಬೋರ್ಡ್ಗಳಿದೆ ಆದರೂ ನಮ್ಮ ಜನ ಸಾಯ್ತಾನೆ ಇದ್ದಾರೆ ಏನಂತ ಗೊತ್ತಿಲ್ಲ ಬಟ್ ಅದು ಶೂಟ್ ಮಾಡೋ ಟೈಮಲ್ಲಿ ಏನಾಯಿತು ನಮಗೆ ನಮ್ಮ ಕಣ್ಮುಂದೇ ಒಂದು ಡೆತ್ ಆಗಿದೆ ಸೊ ಆ ಡೆತ್ ಆಗಿ ನಮ್ಮ ಆರ್ಟಿಸ್ಟ್ ಒಬ್ಬರು ರಿಷಿಕಾ ರಾಜ್ ಅಂತ ಇದ್ದಾರೆ ಅವ್ರು ನೀರು ಒಳಗಡೆನೇ ಇಳಿಯೋದಕ್ಕೆ ರೆಡಿನೇ ಇಲ್ಲ ಅವರು ಫೈನಲಿ 2 ಡೇಸ್ ವೆಯ್ಟ್ ಮಾಡಿದ್ವಿ ಇವತ್ತು ಇಳಿತಾರೆ ನಾಳೆ ಇಳಿತಾರೆ ಮೇಡಮ್ ಒಂದು ಶಾಟ್ ಇದೆ ತೆಗೀರಿ ಕೊನೆಗೂ ಇಳಿದಿಲ್ಲ ಅವರು ಅದಾದ್ಮೇಲೆ ನಾನು ಸ್ವಿಮ್ಮಿಂಗ್ ಪೂಲಲ್ಲಿ ಸೆಟ್ ಹಾಕಿ ಯಾಕಂದರೆ ಪ್ರಮೋಸ ನಂಗೆ ಯಾವಾಗಲೂ ಹೇಳ್ತಾ ಇದ್ರು ರಿಸ್ಕ್ ಇದೆ ಮುಚ್ಚ ರಿಸ್ಕ್ ಇದೆ ಎಲ್ಲಿ ಹುಷಾರಾಗಿರು ಹುಷಾರಾಗಿರು ಹುಷಾರಾಗಿ ಶೂಟ್ ಮಾಡು ಪಾಪ ಅವ್ರದ್ದು ಅಲ್ಲೆಲ್ಲೋ ಇದ್ರು ಕ್ಯಾರವನಲ್ಲಿ ಕೂತ್ಕೊಳ್ದೆ ಸ್ಪಾಟಲ್ಲಿ ಕೂತಿರ್ತಾ ಇದ್ರು ಜವಾಬ್ದಾರಿ ಅಂತ ಮಾಡಿ ಬಟ್ ಪ್ರಿಕಾಷನ್ಸ್ ತೊಗೊಂಡಿದ್ವಿ ತೊಗೊಂಡಿದ್ರು ಅಲ್ಲಿ ಭಾಳ ಟಫ್ ಇತ್ತು ಬಟ್ ನಮ್ಮ ಆರ್ಟಿಸ್ಟ್ಗಳು ಹೇಳ್ಬೇಕಂದ್ರೆ ಯಾಕಂದರೆ ಪ್ರತಿಯೊಬ್ಬ ಆರ್ಟಿಸ್ಟು ಅಷ್ಟೇ ಸ್ಟ್ರಗಲ್ ಮಾಡಿದ್ದಾರೆ ಯಾಕಂದರೆ 25 ಡೇ ಶೂಟ್ ಮಾಡಿದ್ರೆ ಅಲ್ಲಿ ನೆಟ್ವರ್ಕ್ ಇಲ್ಲ ಯಾರಿಗೂ ಅವ್ರ ಫ್ಯಾಮಿಲಿ ಜೊತೆ ಕೋಆರ್ಡಿನೇಟ್ ಮಾಡೋಕ್ಕಾಗಲ್ಲ ಯಾರಿಗೂ ಸೊ ಇಲ್ಲಿ ಬಂದರು ಸಿಟಿಗೆ ಹೋಗಿ ಮಾಡಬೇಕು ಸಿಟಿಗೆ ಹೋಗಿ ಮಾಡ್ಬೇಕಂದ್ರೆ ನಾವು ಬ್ರೇಕ್ ಕೊಡಬೇಕು ನಾವು ಬ್ರೇಕ್ ಅವ್ರದ್ದು ಇಲ್ಲ ಅಂತ ಹೇಳ್ತೀವಿ ಯಾವುದೋ ಒಂದು ಮೂಮೆಂಟಲ್ಲಿ ಮತ್ತೆ ಅವ್ರ ಶಾರ್ಟ್ ಇರುತ್ತೆ ನನ್ನ ತಕ್ಷಣ ಬಂದಿದ ತಕ್ಷಣ ಬೈತೀನಿ ಯಾರು ಹೇಳಿದ್ ನಿಮ್ಗೆ ಇಲ್ಲಿಂದ ಹೋಗೋದಕ್ಕೆ ಆಚೆ ಈ ಥರದ್ದೆಲ್ಲ ಒಂದಷ್ಟು ಆಯಿತು ಬಟ್ ಲಾಟ್ಸ್ ಆಫ್ ಸ್ಟ್ರಗಲ್ಲು ಬ್ಯೂಟಿಫುಲ್ ಮೇಕಿಂಗ್ ನೀವು ನೋಡಿದ್ರೆ ಸಿನಿಮಾ ಪ್ರತಿಯೊಂದು ಫ್ರೇಮು ಒಂಥರ ಪೇಂಟ್ ಮಾಡ್ದಂಗಿರುತ್ತೆ ಆ ಥರದ ಮೇಕಿಂಗ್ ಆಗಿತ್ತು ನಿಮ್ಗೇನಾದರೂ ಚಾಲೆಂಜಿಂಗ್ ಅನ್ನಿಸ್ತದೆ ಸರ್ ಚಾಲೆಂಜಿಂಗ್ ಆಬ್ವಿಯಸ್ಲಿ ಪ್ರತಿ ಕ್ಯಾರೆಕ್ಟರ್ ಇರಲೇಬೇಕು ಇಲ್ಲಾಂದ್ರೆ ಬೋರ್ ಆಗ್ಬಿಡುತ್ತೆ ನಮಗೆ ಮಾಡೋದಕ್ಕೆ ಸೊ ಹಾಗಾಗಿ ಆ ಏರಿಳಿತಗಳಿತ್ತು ಕ್ಯಾರೆಕ್ಟರಲ್ಲಿ ರೆಗ್ಯುಲರ್ ಇನ್ವೆಸ್ಟಿಗೇಷನ್ ಪ್ಯಾಟರ್ನಲ್ಲಿ ಹೋಗುವಂಥ ಸಿನಿಮಾ ಅಲ್ಲ ಅಥವಾ ರೆಗ್ಯುಲರ್ ಸ್ಟೇಷನಲ್ಲಿ ಕೂತ್ಕೊಂಡು ಕಾಲ್ ರೆಕಾರ್ಡ್ಸ್ ನೋಡೋವಂಥದ್ದು ಅಥವಾ CCTV ನೋಡೋವಂಥ ಇನ್ವೆಸ್ಟಿಗೇಷನ್ ಅಲ್ಲ ಈ ಸಿನಿಮಾ ಇದನ್ನು ತುಂಬ ಡಿಫ್ರೆಂಟಾಗಿ ಪ್ಲ್ಯಾನ್ ಮಾಡಿದ್ರು ಆ್ಯಂಡ್ ಆ ಲೊಕೇಶನ್ ತುಂಬ ಸಪೋರ್ಟ್ ಮಾಡಿದೆ ಅಂತ ಅನಿಸುತ್ತೆ ನನಗೆ ಸಿನಿಮಾಗೆ ನಿಮ್ಗೆ ಬ್ಯಾಕ್ಗ್ರೌಂಡಲ್ಲಿ ಆ ಗುಡ್ಡಗಳು ಕಾಣುವಂಥದ್ದು ಇರ್ಬೋದು ಆ ಡೆಪ್ತ್ ಇರ್ಬೋದು ಸಿನಿಮಾದಲ್ಲಿ ನಿಮಗೆ ಫ್ರೇಮಿಂಗ್ ಅಂದ್ರೇ ವಿಜುವಲ್ ಬ್ಯೂಟಿ ಇರುತ್ತೆ ಸಿನಿಮಾ ಯಾವತ್ತು ಸೊ ಆ ಫ್ರೇಮಿಂಗಲ್ಲೇ ನಿಮ್ಗೆ ತುಂಬ ಡೆಪ್ತ್ ಕಾಣುತ್ತೆ ಆ ಲೊಕೇಶನ್ ಅನಿಸುತ್ತೆ ನಿಮಗೆ ಈ ಥರದ ಇನ್ಸಿಡೆಂಟ್ ಆಗಲಿಕ್ಕೆ ಸಾಧ್ಯ ಇದೆ ಈ ಜಾಗದಲ್ಲಿ ಅಂತ ಅನಿಸುತ್ತೆ ಆ್ಯಂಡ್ ಅಷ್ಟೇ ಚೆನ್ನಾಗಿ ಫೋಕ್ ಎಲಿಮೆಂಟ್ಸನ್ನು ಕೂಡ ಎಲ್ಲದನ್ನು ತಂದಿದ್ದಾರೆ ನನಗೆ ಅದು ರೆಗ್ಯುಲರ್ ಪ್ಯಾಟರ್ನ್ ಇಲ್ಲದೇ ಇರೋದ್ರಿಂದ ಒಂದಿಷ್ಟು ಟಫ್ ಸೀಕ್ವೆನ್ಸ್ಗಳಿತ್ತು ನನಗೂ ನಾನೇ ಕ್ವೆಶನ್ ಮಾಡ್ಕೊಂಡಿದ್ದೆ ಕೂಡ ಹಿಂಗಾಗತ್ತಾ ಹಿಂಗೆ ಒಬ್ಬ ಮಾಡ್ತಾನೆ ಯಾರಾದರೂ ಅಂತ ಬಟ್ ಲಾಸ್ಟಲ್ಲಿ ಅದು ಕನ್ವಿನ್ಸ್ ಆಗುತ್ತೆ ಯಾಕೆ ಮಾಡ್ತಾನೆ ಅವನು ಹಂಗೆ ಅಂದರೆ ಅದನ್ನು ಕಂಡುಹಿಡಿಯೋದಕ್ಕೆ ಅವನೇ ಯಾಕೆ ಈ ಪಾತ್ರಗಳಾಗಿ ಅದನ್ನೆಲ್ಲ ನೋಡ್ತಾನೆ ಅನ್ನೋದಕ್ಕೆ ತುಂಬ ಚೆನ್ನಾಗಿ ಜಸ್ಟಿಫೈ ಆಗಿದೆ ಅಂತ ಅನಿಸುತ್ತೆ ಇನ್ನು ಮಿಕ್ಕಿದ್ದೆಲ್ಲ ಆಬ್ವಿಯಸ್ಲಿ ಆಡಿಯನ್ಸ್ ಹೇಳಬೇಕು ಓಕೆ ಸರ್ ಇನ್ನು ಇವತ್ತು ನಿಮ್ಮ ಬರ್ಡೇ ಒಂದು ಕ್ಯೂರಿಯಾಸಿಟಿ ಪ್ರಶ್ನೆ ಬರ್ಡೇ ದಿನ ಪ್ರಮೋದ್ ಶೆಟ್ಟಿ ಅವರು ಏನು ಮಾಡ್ತಾರೆ ಅಥವಾ ಎಲ್ಲಾದರೂ ಟೆಂಪಲ್ ಹೋಗೋದು ಆ ಥರ ಏನಾದರೂ ಪ್ಲಾನ್ಸ್ ಏನಿರುತ್ತೆ ನಿಮ್ಮದು ಬರ್ಡೇ ಆಬ್ವಿಯಸ್ಲಿ ದಿನ ಬೆಳಗ್ಗೆ ಎದ್ದ ತಕ್ಷಣ ದೇವ್ರಿಗೊಂದು ಕೈ ಮುಗಿತೀವಿ ಹುಟ್ಟದ ಹಬ್ಬದ ದಿನ ದೇವಸ್ಥಾನಕ್ಕೆ ಹೋಗ್ತೀವಿ ಸೊ ಅದು ಇದ್ದೇ ಇರುತ್ತೆ ಅದ್ರ ಜೊತೆಯಲ್ಲಿ ಒಂದಿಷ್ಟು ಗೆಳೆಯರ ಜೊತೆ ಕಾಲ ಕಳೆಯುವಂಥದ್ದು ಯಾಕಂದರೆ ಎಲ್ಲರೂ ಭೇಟಿ ಆಗೋದಕ್ಕೆ ನನಗೂ ನಾನು ಸಿನಿಮಾದಲ್ಲಿ ಬ್ಯುಸಿ ಇರೋದ್ರಿಂದ ಎಲ್ರಿಗೂ ಬೇರೆ ದಿನ ಸಿಗೋಕ್ಕಾಗಲ್ಲ ಸೊ ಇವತ್ತೊಂದು ಒಕೇಶನ್ ಆಗಿರೋದ್ರಿಂದ ಎಲ್ಲರನ್ನೂ ಮೀಟ್ ಮಾಡ್ತೀನಿ ಹಾಗೆ ನನ್ನ ಸಿನಿಮಾ ತಂಡಗಳನ್ನು ನಂದೊಂದು 3-4 ಸಿನಿಮಾಗಳು ಟೀಮ್ ಇದೆ ಸೊ ಅವರೆಲ್ಲರನ್ನೂ ಭೇಟಿ ಆಗಿಬಿಟ್ಟು ಮತ್ತೊಂದು ಸ್ವಲ್ಪ ಹೊತ್ತು ಮಗಳ ಜೊತೆ ಹೆಂಡತಿ ಜೊತೆ ಕಾಲ ಕಳಿತೀನಿ ಓಕೆ ಬರ್ಡೇ ದಿನ ಮಿಸ್ ಮಾಡಿದೆ ಫೋನ್ ಮಾಡೋ ಸ್ನೇಹಿತರು ಅವ್ರ ಬಗ್ಗೆ ಹೇಳೋದಾದ್ರೆ ಯಾರಿದ್ದಾರೆ ತುಂಬ ಚೆನ್ನಾಗಿದ್ದಾರೆ ಲಾಟ್ ಆಫ್ ಪೀಪಲ್ ಅಂದರೆ ನನಗೆ ಹೈಸ್ಕೂಲಿಂದನೂ ಫ್ರೆಂಡ್ಸ್ ಇದ್ದಾರೆ ನಾನು ಇವತ್ತವರೆಗೂ ಅವ್ರನ್ನೆಲ್ಲರನ್ನೂ ಅವರೆಲ್ಲರೂ ನನ್ನ ಜೊತೆಯಲ್ಲಿದ್ದಾರೆ ಸೊ ಅದರಲ್ಲಿ ಕೆಲವೊಬ್ಬರು ಇದ್ದಾರೆ ಅಂದರೆ ಕರೆಕ್ಟಾಗಿ 12 ಗಂಟೆಗೆ ಫೋನ್ ಮಾಡಬೇಕು ಅವ್ರಿಗೆ ನಾನು ಹೆಂಡತಿ ವಿಶ್ ಮಾಡೋಕ್ಕಿಂತ ಮುಂಚೆ ಮಾಡಿರ್ತಾರೆ ಅವರು ಸೊ ಆ ಥರದ್ದು ಗೆಳೆಯರಿದ್ದಾರೆ ಕೆಲವರು ನಾನು ಎಲ್ಲೇ ಇದ್ರೂ ಹುಡ್ಕೊಂಬರ್ತಾರೆ ಆ ದಿನಕ್ಕೆ ಅಂದರೆ ಇವತ್ತಂತಲ್ಲ ಇವತ್ತು ಪ್ರಮೋದ್ ಶೆಟ್ಟಿ ಹೆಸರು ಮಾಡಿದ್ದಾನೆ ಹಂಗಾಗಿ ಹುಡ್ಕೊಂಬರ್ತಾರೆ ಅಂತಲ್ಲ
ನಾನು ರಂಗಭೂಮಿಯಲ್ಲಿ ಕೆಲಸ ಮಾಡ್ತಾ ಇದ್ದಾಗಿಂದಾನೂ ನನಗೆ ಗೆಳೆಯರು ಸಿಕ್ಕಾಪಟ್ಟೆ ಜನ ಇದ್ದಾರೆ. ಸೊ ನಾನು ರಂಗಭೂಮಿ ಗೆಳೆಯರು ನಾನು 12 ಗಂಟೆಗೆ ಎಲ್ಲೇ ಇದ್ದರೂ ಹುಡ್ಕೊಂಬರ್ತಾರೆ. ಇವತ್ತಿನ ಸೆಲೆಬ್ರೇಷನ್ ಅಲ್ಲ ಅದು, ಸಿನಿಮಾಗೆ ಬಂದಿದ್ದಾರೆ ಹಾಗಾಗಿ ಇದನ್ನು ಆಚರಿಸ್ಬೇಕು ಅನ್ನೋಂಥದ್ದಲ್ಲ. ಅವ್ರುಗಳಿಗಂತೂ ನಾನು ರೆಗ್ಯುಲರಾಗಿ ಸಿಕ್ಕೇ ಸಿಗ್ತೀನಿ. ಸೊ ಆ ಥರದ ಫ್ರೆಂಡ್ಸ್ ಸುಮಾರು ಜನ ಇದ್ದಾರೆ. ಒಬ್ಬನ ಹೆಸರು ಹೇಳಿದ್ರೆ ಇನ್ನೊಬ್ಬಂಗೆ ಬೇಜಾರಾಗುತ್ತೆ. ಹೌದು, ಅಷ್ಟು ಜನ ಇದ್ದಾರೆ. ಓಕೆ, ಸೂಪರ್. ಇನ್ನೊಂದು, ನಿಮ್ಮ ಸ್ನೇಹಿತ ರಾಜ್ಬಿ ಶೆಟ್ಟಿ ಅವರ ಟೋಬಿ ಸಿನಿಮಾ ಕೂಡ ನಿನ್ನೆ ರಿಲೀಸ್ ಆಗಿದೆ, ಒಳ್ಳೆ ರೆಸ್ಪಾನ್ಸ್ ಪಡ್ಕೊಳ್ತಾ ಇದೆ. ಸೊ ಸ್ನೇಹಿತನ ಸಿನಿಮಾಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಟೋಬಿ ಮಾತ್ರ ಅಲ್ಲ, ಟೋಬಿ ಸಪ್ತ ಎರಡು, ಒಂದಾಗಿದೆ ಒಂದಾಗುತ್ತೆ, ಆಗಬೇಕು. ಸೊ ಎರಡು ಎರಡು ಕೂಡ ಅಂದರೆ ನಾನು ಟ್ರೈಲರ್ ನೋಡಿರೋ ಪ್ರಕಾರ, ಯಾಕಂದ್ರೆ ನಾನು ಸಿನಿಮಾ ನೋಡಿಲ್ಲ, ನಾನು ಟ್ರೈಲರ್ ನೋಡಿರೋ ಪ್ರಕಾರ ತುಂಬ ಅದ್ಭುತವಾಗಿ ಬಂದಿದೆ ಸಿನಿಮಾಗಳು. ಆ್ಯಂಡ್ ರಾಜ್ದು ರೈಟಿಂಗ್ ನಂಗೆ ತುಂಬ ಇಷ್ಟ, ಒಳ್ಳೆ ಬರಹಗಾರ ಆ್ಯಂಡ್ ಅಷ್ಟೇ ಒಳ್ಳೆ ಪರ್ಫಾರ್ಮರು. ಯಾವುದೇ ಪಾತ್ರ ಕೊಟ್ಟರು ಆ ಪಾತ್ರವನ್ನು ಆಗಬಲ್ಲ ಅಯ್ಯಪ್ಪ, ಅವನಿಗಾಗಲ್ಲ ಗುರು ಇದನ್ನು ಅಂತ ಹೇಳೋದಕ್ಕಾಗಲ್ಲ. ಸೊ ಆ ಥರದ್ದು ಒಬ್ಬ ಕಲಾವಿದ. ಸೊ ಆಬ್ವಿಯಸ್ಲಿ ಸಿನಿಮಾ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಿದೆ, ಚೆನ್ನಾಗಿ ಓಡ್ತಾ ಇದೆ, ಆ್ಯಂಡ್ ನನಗೆ ಇನ್ನೂ ಚೆನ್ನಾಗಿ ಆಗುತ್ತೆ ಅನ್ನೋದು ಬಿಲೀಫ್ ಕೂಡ ಇದೆ. ಅಟ್ ದ ಸೇಮ್ ಟೈಮ್ ಸಪ್ತಸಾಗರದ ಆಚೆ ಹೇಮಂತ್ ರಾವ್ ಅವ್ರ ಗೋಧಿ ಬಣ್ಣ ಸಿನಿಮಾ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಆ ಡೈರೆಕ್ಟರ್ ವಿಷನ್ ಏನಿದೆ ಅನ್ನೋದು. ಸೊ ಆ ಥರದ್ದೇ ಒಂದು ಸಿನಿಮಾ ಸಪ್ತಸಾಗರ. ಅದರದ್ದು ಟ್ರೈಲರ್ ನೋಡಿದಾಗ ನನಗೆ ಅನಿಸಿದ್ದು ಅಂದರೆ ತುಂಬ ವೆರಿ ಸೂದಿಂಗ್ ಆಗಿ ಒಂದು ಪ್ರೇಮ ಕಥೆಯನ್ನು ಹೇಳಕೊರ್ಟಿದ್ದಾರೆ, ಅದು ಕೂಡ ತುಂಬ ಅದ್ಭುತವಾಗಿ ಬರುತ್ತೆ ಅನ್ನೋ ನಂಬಿಕೆ ಇದೆ. ಮ್ಯೂಸಿಕ್ ಚರಣ್ ರಾಜು ಸೂಪರಾಗಿ ಮಾಡಿದ್ದಾರೆ. ಸೊ ಆಬ್ವಿಯಸ್ಲಿ ಎರಡೂ ಸಿನಿಮಾಗಳು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಪಡ್ಕೊಳತ್ತೆ ಅನ್ನೋ ನಂಬಿಕೆ ಅಂತೂ ನನಗಿದೆ. ಓಕೆ ಸರ್, ಸೂಪರ್. ಇನ್ನು ಲೋಕೇಶ್ ಅವರೇ, ಜಲಂಧರ ಮೂವಿ ಇವಾಗಲೇ ನಾನು ಹೇಳಿದೆ ತುಂಬ ಮೂವಿಗಳು ಬರ್ತಾ ಇದೆ ಅಂತ ಹೇಳ್ಬಿಟ್ಟು, ಸೊ ಆಡಿಯನ್ಸ್ಗೆ ಈ ಸಿನಿಮಾ ಹೆಂಗೆ ಇಷ್ಟ ಆಗುತ್ತೆ, ಹೆಂಗೆ ರೀಚ್ ಆಗುತ್ತೆ ಅಂತ ನಿಮ್ಗೆ ಅನಿಸುತ್ತೆ? ಸಿ ನಾವು ಟ್ರೈಲರ್ ಪ್ಲಾನ್ ಮಾಡ್ತಾ ಇರೋದೇ ಆ ರೀತಿ ಇದೆ. ಏನಂದರೆ ನಾವೇನು ಅದರ್ ಲ್ಯಾಂಗ್ವೇಜಸ್ ಏನು ಸಿನಿಮಾ ನೋಡಿದಾಗ ಯೋಚನೆ ಮಾಡ್ತಾ ಇರ್ತಾರೆ ಯೂಶ್ವಲಿ, ನಮ್ಮ ಲ್ಯಾಂಗ್ವೇಜಲ್ಲಿ ಯಾಕೆ ಈ ಥರ ನೇಟಿವಿಟಿ ಸಿನಿಮಾ ಬರ್ತಾ ಇಲ್ಲ, ಅಲ್ಲಿ ಕರ್ಣನ್ ಬರ್ತಾ ಇದೆ, ಅದು ಬರ್ತಾ ಇದೆ, ಇದು ಬರ್ತಾ ಇದೆ, ಒಂದಷ್ಟು ನಮ್ಮ ಇಂಡಸ್ಟ್ರಿಯವರೇ ಮಾತಾಡ್ತಾ ಇರ್ತಾರೆ. ನಮ್ಮ ಫಸ್ಟ್ ಈ ಸಿನಿಮಾ ನಾನು ನಮ್ಮ ಇಂಡಸ್ಟ್ರಿ ಯಾರು ಡೈರೆಕ್ಟರ್ಸ್ ಇದ್ದಾರೆ, ಕೋ ಡೈರೆಕ್ಟರ್ಸ್ ಇದ್ದಾರೆ, ಅವ್ರಿಗೆ ಅಪ್ರೋಚ್ ಮಾಡಿದ್ದೀನಿ ಆಲ್ರೆಡಿ. ಈಗ ನಾವೇನೇನು ಒಂದಷ್ಟು ಶೂಟ್ ಮಾಡಿದ್ದೀವಿ, ಆ ಕಂಟೆಂಟ್ ತೋರಿಸ್ತಾ ಇದ್ದೀನಿ ಆಲ್ರೆಡಿ. ನಾನು ಹಿಂಗೆ ಅನಿಸ್ತಾ ಇದ್ದೀನಿ, ಇಲ್ಲಿವರೆಗೂ ಸೂಪರ್ ರಿಸಲ್ಟ್ ಅಂತ ಬರ್ತದೆ, ಸೂಪರ್ ಆಗಿದೆ ಮತ್ತು ಸೂಪರ್ ಆಗಿದೆ ಅಂತ ಬರ್ತಾ ಇದೆ. ಬಟ್ ಅದೇ ಕಾನ್ಫಿಡೆನ್ಸಲ್ಲಿ ಒಂದು ಬ್ಯೂಟಿಫುಲ್ ಟ್ರೈಲರ್ ಕಟ್ ಮಾಡ್ತೀವಿ, ಆ ಟ್ರೈಲರ್ ನಮ್ಮ ಸಿನಿಮಾ ಇನ್ವಿಟೇಷನ್ ಆಗುತ್ತೆ ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ, ಜನರು ಕೂಡ ಯಾಕಂದರೆ ಟೈಟಲ್ ಲಾಂಚ್ ಆಗಿದೆ ಅಂದರೆ ಟ್ರೈಲರ್ನು ಕೂಡ ಆದಷ್ಟು ಬೇಗ ನಿರೀಕ್ಷೆ ಮಾಡ್ತಾರೆ. ಸೊ ಟ್ರೈಲರ್ ಯಾವತ್ತು ರಿಲೀಸ್ ಆಗ್ಬೋದು ಅಂತ ಏನಾದರೂ? ಇಲ್ಲ, ಅದು ರಿಲೀಸ್ ಡೇಟ್ ಫಿಕ್ಸ್ ಆದಮೇಲೆ ಅದಕ್ಕೆ ಪ್ಯಾರಲಲ್ಲಿ ನಾವು ಎಷ್ಟು ದಿನದ ಹಿಂದೆ ಬಿಡಬೇಕು ಅನ್ನೋದನ್ನು ಡಿಸೈಡ್ ಮಾಡ್ಕೋತೀವಿ. ತುಂಬ ಮುಂಚೆ ಬಿಟ್ಟರೆ ಆಗಲೇ ಹೇಳ್ದಂಗೆ ಹಳೇದಾಗ್ಬಿಡುತ್ತೆ, ರೆಡಿ ಇದೆ ನಮ್ಮ ಹತ್ರ ಇಲ್ಲ ಅಂತಲ್ಲ. ಬಟ್ ಆ ರಿಲೀಸ್ ಡೇಟ್ಗೆ ಪ್ಯಾರಲಲ್ಲಾಗಿ ಒಂದು ತಿಂಗಳ ಹಿಂದೆ ಅದನ್ನು ಆಡಿಯೋ ಆಗಲಿ ವಿಡಿಯೋ ಆಗಲಿ ಎಲ್ಲವನ್ನು ಬಿಡುಗಡೆ ಮಾಡುವಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಕುಮಾರ್ ಸರ್ ಒಂದು ಬ್ಯೂಟಿಫುಲ್ ಸಾಂಗ್ ಇದೆ, ತುಂಬ ಇಷ್ಟ ಆ ಸಾಂಗ್ ಅಂತೆ. ಓಕೆ, ಆ ಸಾಂಗ್ನ ಫಸ್ಟ್ ರಿಲೀಸ್ ಮಾಡ್ತೀವಿ, ಆಮೇಲೆ ಟ್ರೈಲರ್. ಓಕೆ ಸರ್, ಇನ್ನು ಪ್ರಮೋದ್ ಶೆಟ್ಟಿ ಸರ್, ನೀವು ಸಿಕ್ಕಿರೋದ್ರಿಂದ ಕಾಂತಾರ ಸಿನಿಮಾ ಎಷ್ಟು ಹಿಟ್ ಆಗಿತ್ತು, ಎಷ್ಟು ಜನ ಈಗಲೂ ಮಾತಾಡ್ಕೋತಾರೆ ಅಂತ ಗೊತ್ತಿದೆ. ಸೊ ಟೂ ಬಗ್ಗೆ ಏನಾದರೂ ನ್ಯೂಸ್ ಕೊಡ್ಬೋದಾ? ಟೂ ನ್ಯೂಸ್ ಅವನೇ ಕೊಡಬೇಕಲ್ವಾ, ನಾನು ಕೊಟ್ಟರೆ ತಪ್ಪಾಗುತ್ತೆ. ನನಗೂ ಏನು ಅವ್ನು ಬಿಟ್ಕೊಟ್ಟಿಲ್ಲ, ಇನ್ನಂದರೆ ಕತೆ ಏನು ಹೇಳಿಲ್ಲ. ನಾನು ಮಂಗಳೂರಲ್ಲಿ ಇದ್ದಾನೆ, ಕತೆ ಬರಿತಾ ಇದ್ದೇನೆ ಅನ್ನೋದು ಗೊತ್ತು. ಸೊ ಒಂದಿಷ್ಟು ಲೊಕೇಶನ್ಸನ್ನು ಎಲ್ಲ ನೋಡ್ತಾ ಇದ್ದಾರೆ, ಬಟ್ ಎಲ್ಲಿವರೆಗೆ ಬಂದಿದೆ ಅನ್ನೋ ಪ್ರೋಸೆಸ್ ನನಗೂ ಗೊತ್ತಿಲ್ಲ. ಬಂದು ಕತೆ ನನಗೆ ಹೇಳಿದಾಗ ನನಗೂ ಏನಾದ್ರು ಪಾತ್ರ ಇದೆ ಅಂತ ಗೊತ್ತಾದಾಗ ನನಗೆ ಖುಷಿಯಾಗುತ್ತೆ. ಐ ಆಮ್ ಆಲ್ಸೋ ವೇಯ್ಟಿಂಗ್, ಹೋಪ್ ಸೊ ನನಗೆ ಈ ಸರಿನೂ ಒಂದು ಕ್ಯಾರೆಕ್ಟರ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಪ್ರೀಕ್ವಲ್ ಮಾಡ್ತಿರೋದ್ರಿಂದ, ಸೀಕ್ವಲ್ ಮಾಡಿದರೆ ಸತ್ತೋಗಿದ್ದೆ, ಸೊ ಪ್ರೀಕ್ವಲ್ ಮಾಡ್ತಿರೋದ್ರಿಂದ ನಾನು ಇನ್ನೂ ಬದುಕಿದ್ದೀನಿ ಅಂತ ನನಗೆ ಅನ್ಸುತ್ತೆ. ಬಾಲ್ಯಾವಸ್ಥೆ ಎಲ್ಲ ತೋರಿಸ್ಬೋದು. ಓಕೆ ಸರ್, ಕೊನೆಯದಾಗಿ ಜಲಂಧರ ಬಗ್ಗೆ ಜನರು ಟೈಟಲ್ ನೋಡ್ಬಿಟ್ಟು ಒಂದಷ್ಟು ಎಕ್ಸ್ಪೆಕ್ಟೇಷನ್ ಅನ್ನ ಇಟ್ಕೊಂಡಿರ್ತಾರೆ. ಸೊ ರಿಲೀಸ್ ಬಗ್ಗೆ ಆಗಿರ್ಬೋದು, ಹಾಗೆ ಸಿನಿಮಾದ ಬಗ್ಗೆ ಆಡಿಯನ್ಸ್ಗೆ ಏನಾದರೂ ಹೇಳಕ್ ಇಷ್ಟಪಡ್ತೀನಿ? ಆಡಿಯನ್ಸ್ಗೆ ಇಷ್ಟ ಹೇಳ್ತೀನಿ, ಅಂದರೆ ವಾರಕ್ಕೆ 10 ಸಿನಿಮಾ ಬರ್ತಿರುತ್ತೆ, ನೀವು ಎಲ್ಲ ಬ್ಯುಸಿ ಇರ್ತೀರಾ, ಬೇರೆ ಬೇರೆ ಟೈಟಲ್ಗಳನ್ನ ನೋಡ್ತೀರಾ, ಈ ಟೈಟಲ್ ಹೆಂಗೆ ಅನ್ನಿಸ್ತು ಅಂತ ನಮ್ಗೆ ಕಮೆಂಟ್ ಮಾಡಿ ನಮ್ಗೆ ಹೇಳಿ. ಜಲಂಧರದ ಬಗ್ಗೆ ನಿಮಗೇನು ಅನಿಸುತ್ತೆ? ಆ ಟೈಟ್ಲಲ್ಲೇ ಆ್ಯಕ್ಚುಲಿ ನಮ್ಮ ಇಡೀ ಸಿನಿಮಾದ ಕತೆ ಇದೆ. ಅದನ್ನು ಯಾರು ಕ್ರ್ಯಾಕ್ ಮಾಡೋಕ್ಕಾದರೆ ಅದನ್ನು ಕ್ರ್ಯಾಕ್ ಮಾಡಿಬಿಟ್ಟು ನಮಗೆ ತಿಳಿಸಿ, ನಮಗೂ ಖುಷಿಯಾಗುತ್ತೆ. ನಾವು ಟೈಟ್ಲ್ ಇಷ್ಟು ಹುಡುಕಿದ್ದಕ್ಕೂ ಈ ಟೈಟ್ಲ್ ಇಟ್ಟಿದ್ದಕ್ಕೂ ಸಾರ್ಥಕ ಆಯಿತು ಅಂತ ನಮ್ಗೆ ಅನಿಸುತ್ತೆ. ಅಟ್ ದ ಸೇಮ್ ಟೈಮ್ ಸಿನಿಮಾ ರಿಲೀಸ್ ಆಗೋ ಡೇಟ್ ಕೂಡ ನಿಮಗೆ ಗೊತ್ತಾಗುತ್ತೆ. ಸೊ ಅದು ಗೊತ್ತಾದಾಗ ನಮ್ಮ ಜೊತೆಲಿರಿ, ನಮಗೆ ಸಪೋರ್ಟ್ ಮಾಡಿ. ಎಲ್ಲ ಹೊಸಬ್ರು ಸೇರಿ ಮಾಡಿರುವಂಥ ಸಿನಿಮಾ, ನಾನೊಬ್ಬನೇ ಹಳಬ ಅಲ್ಲಿ, ಅದನ್ನು ಬಿಟ್ಟರೆ ಇವರೆಲ್ಲರೂ ಫಸ್ಟ್ ಟೈಮ್ ಮಾಡ್ತಾ ಇರುವಂಥ ಸಿನಿಮಾ. ಹಾಗಾಗಿ ಈ ಸಿನಿಮಾ ಇನ್ನೂ ಚೆನ್ನಾಗಿ ಹೆಸರು ಮಾಡಬೇಕು, ಸ್ಟೆಪ್ ಅಪ್ ಎಂಟರ್ಟೈನ್ಮೆಂಟ್ಸು ತುಂಬ ಚೆನ್ನಾಗಿ ಬೆಳೀಬೇಕು, ಇನ್ನೂ ಒಂದು ಹಲವಾರು ಸಿನಿಮಾಗಳು ಮಾಡೋ ಥರ ಆಗಬೇಕು ಅಂದರೆ ಈ ಸಿನಿಮಾಗೆ ನೀವೆಲ್ಲರೂ ಕೈ ಹಿಡಿಬೇಕು. ಸೊ ಈ ಸಿನಿಮಾದ ಏನೇ ಅಪ್ಡೇಟ್ ಬಂದರೂ, ಅದರಲ್ಲಿ ಏನೇ ತಪ್ಪಿದ್ರು ಸರಿ ಇದ್ದರೂ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.
ಥ್ಯಾಂಕ್ ಯು ಸರ್. ಲೋಕೇಶ್ ಅವರೇ, ನೀವು ಸಿನಿಮಾ ಪೋಸ್ಟ್ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ, ಅದರಲ್ಲಿ ತುಂಬ ವಿಷಯ ವಿಚಾರಗಳಿದೆ, ಅದನ್ನು ಡಿಕೋಡ್ ಮಾಡೋಕ್ಕಾದರೆ ಟ್ರೈ ಮಾಡಿ, ನಮ್ಗೆ ತಿಳಿಸಿ, ಕಾಮೆಂಟ್ಸ್ ಮಾಡಿ, ದಯಮಾಡಿ ಶೇರ್ ಮಾಡಿ ಪೋಸ್ಟನ್ನು, ನಿಮ್ಗೇನು ಅನಿಸುತ್ತೆ ಅದನ್ನು ಬರೀರಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮಗೆ ಸಿನಿಮಾದ ಬಗ್ಗೆ ಮಾಹಿತಿಯನ್ನು ಕೊಟ್ಟರೆ. ಆ್ಯಂಡ್ ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ ಸರ್, ನಿಮ್ಮ ಮುಂದಿನ ಸಿನಿಮಾಗಳು ಕೂಡ ಒಳ್ಳೆಯದಾಗಲಿ, ನಿಮಗೂ ಕೂಡ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಲೋಕೇಶ್ ಅವರು. ಎಸ್.